ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಿಮಗೆ ಸಬ್ಬಸಿಗೆ ಸೊಪ್ಪಿನ ಉದುಕ ಮಾಡೋದು ಹೇಳ್ಕೊಡ್ತೀನಿ. ಇದು ತುಂಬ ಈಸಿ ಆಗಿರೋಂಥ ರೆಸಿಪಿ, ಜಸ್ಟ್ 5 ಮಿನಿಟ್ಸಲ್ಲಿ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ಸಬ್ಬಸಿಗೆ ಸೊಪ್ಪು 1/2 ಕಟ್ಟು ಅಥವಾ ಚಿಕ್ಕದಿದ್ದರೆ 1 ಕಟ್ಟು, 1 ಕಪ್ ಬೇಳೆ, ಆನಿಯನ್, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಲ್ಟ್ ಟೇಸ್ಟಿಗೆ. ಇದು ಬಂದು ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ನಾವು ಕಟ್ಟು ತಕ್ಕೊತೀವಲ್ಲ ಅದ್ರ ಪಲ್ಯ ಮಾಡ್ಕೊಳೋಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇವಾಗ ನಮಗೆ ಇರೋಷ್ಟು ನೀರು ಜೊತೆಗೆ ಬೇಳೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸಪ್ರೇಟಾಗೂ ಇಟ್ಕೋಬೋದು, ಇದನ್ನ ಓಪನ್ ಪಾತ್ರೆನಲ್ಲೂ ಇಟ್ಕೊಂಡು ಬೇಯಿಸ್ಕೋಬೋದು. ಬಟ್ ಕುಕ್ಕರಲ್ಲಿ ಹಾಕಿರೋದ್ರಿಂದ ನಾವು ಏನು ಮಾಡಬೇಕು ಅಂದರೆ, ಒಂದು ವಿಸಿಲು ಬರಬಾರ್ದು, ಬೇಗ ಆಫ್ ಮಾಡಬೇಕು. ಒಂದು 3 ಮಿನಿಟ್ಸ್ಗೆ ಆಫ್ ಮಾಡಬೇಕು. ನೀರು ಮತ್ತು ಲಿಟಲ್ ಆನಿಯನ್, ಸ್ವಲ್ಪ ಆನಿಯನ್ ಹಾಕ್ಕೊಳ್ಳಿ. ಇನ್ನು ಮಿಕ್ಕಿದ್ದ ಆನಿಯನ್ನು ನೀವು ಪಲ್ಯಗೆ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ವೇಟ್ ಹಾಕ್ಕೋಬಾರ್ದು. ವೇಟ್ ಹಾಕಲಿಲ್ಲ ಹಂಗೆ ಸ್ವಲ್ಪ ಕುಕ್ಕರ್ ಬಿಸಿಯಾದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ವಿಸಿಲ್ ಒಡಿಸಿಲ್ಲ ನಾನು, ಹಂಗೆ ಓಪನಾಗಿ ಮಾಡೋರು ಓಪನಾಗಿ ಮಾಡ್ತಾರೆ, ಬಟ್ ನಾನು ಕುಕ್ಕರಲ್ಲಿ ಮಾಡೋದು. ಇದರಿಂದ ಒಂದು ಪ್ರಾಫಿಟ್ ಏನು ಅಂದರೆ ಗ್ಯಾಸ್ ಉಳಿತಾಯ. ಇಲ್ಲಿ ನೋಡಿ, ಬೇಳೆ ಇಷ್ಟು ಬೆಂದಿದೆ. ಇದನ್ನ ಕಟ್ಟಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಒಂದು ಕಟ್ಟಬೇಕು ಅಂದರೆ ಒಂದು ಜರಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ನಮಗೆ ಸಿಗುತ್ತೆ. ನೋಡಿ ಇಷ್ಟು ಕಟ್ ಬಂದಿದೆ. ಇದಕ್ಕೆ ಈ ಬಿಸಿ ನೀರಿಗೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಕೊಳ್ಳೋಣ. ಹುಣಸೆ ಹಣ್ಣು ನೆನೆಯಷ್ಟೊತ್ತಿಗೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನಾವು ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ, ಅದರಲ್ಲಿ ಬೇಳೆ ಸ್ವಲ್ಪ ಹಾಕ್ಕೊಳ್ಳೋಣ, ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳೋಣ. ಇದರಿಂದ ಕಟ್ಟು ಸ್ವಲ್ಪ ಥಿಕ್ ಆಗುತ್ತೆ. ಹುಣಸೆಹಣ್ಣು ನೆಂದೋಗಿದೆ. ಇವಾಗ ನಾವು ಹುಣಸೆಹಣ್ಣನ್ನ ಈ ಸಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಮಾಡಿಕೊಂಡ್ವಲ್ಲ, ಅದು ಸ್ವಲ್ಪ ತರಿ ತರಿ ಇರಬೇಕು, ಫುಲ್ ಫೈನ್ಲಿ ಮಿಕ್ಸ್ ಆಗಬಾರ್ದು. ತರಿ ತರಿ ಈ ಸೊಪ್ಪು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಉದುಕ ರೆಡಿಯಾಗಿದೆ, ಬಸ್ಸಾರು. ಇವಾಗ ಇದೇನಿದೆ ಅಲ್ಲ ಬೇಳೆ ಮತ್ತು ಸೊಪ್ಪು, ಇದನ್ನು ನಾವು ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಹೀಟ್ ಮಾಡಿ ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಮಾಮೂಲಿ ಒಗ್ಗರಣೆ, ಸಾಸಿವೆ, ಜೀರಿಗೆ, ಇವಾಗ ಸಿಡಿತಾ ಇದೆ ಹಸಿಮೆಣಸಿನ್ಕಾಯಿ, ಆನಿಯನ್. ಆನಿಯನ್ ಬೆಂದೋಗಿದೆ ಫ್ರೆಂಡ್ಸ್. ಇವಾಗ ಬೇಳೆ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನಾವು ಬೇಳೆಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಪಲ್ಯಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಉದುಕ ಬೆಂಗಳೂರು ಸೈಡ್ ಇದಕ್ಕೆ ಬಸ್ಸಾರು ಅಂತಾರೆ, ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಅಥವಾ ಉದುಕ ಜೊತೆಗೆ ಬೇಳೆ ಸೊಪ್ಪು ರೆಡಿಯಾಗಿದೆ. ಈ ಥರ ಕರೆಕ್ಟಾಗಿ ಬೇಯಿಸ್ಕೋಬೇಕು ಬೇಳೆ. ಕುಕ್ಕರಲ್ಲಿ ಬೇಯಿಸುವಾಗ ತುಂಬ ಕೇರ್ಫುಲ್ಲಾಗಿ ಬೇಯಿಸ್ಬೇಕು, ಇಲ್ಲಾಂದರೆ ಫುಲ್ ಬೇಳೆ ಸ್ಮ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಡ್ರೈ ಆಗಲಿ ರೀ. ಸೊ ಇದನ್ನ ನೀವು ಮುದ್ದೆ ಮತ್ತು ಅನ್ನ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.